ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕರಾವಳಿ ಭಾಗ ಅಂದರೆ ಉಡುಪಿ ಕುಂದಾಪುರ ಭಾಗಗಳಲ್ಲಿ ಮಾಡುವ ಒಂದು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಹಳೆ ಕಾಲದ ಸಾಂಪ್ರದಾಯಿಕ ತಿಂಡಿ. ಈ ಅಂಗಡಿ ತಿಂಡಿಗಳ ಹಾವಳಿ ಆವಾಗೆಲ್ಲ ಜಾಸ್ತಿ ಇರಲಿಲ್ಲ, ಆಗ ಇದನ್ನು ಎಲ್ಲರೂ ರೆಗ್ಯುಲರಾಗಿ ಮಾಡ್ತಿದ್ರು. ಇವಾಗ ಈ ತಿಂಡಿ ಸ್ವಲ್ಪ ಕಣ್ಮರೆ ಆಗ್ತಾ ಇದೆ, ಸ್ವಲ್ಪ ಮಾಡೋದು ವಿರಳನೇ ಅಂತ ಹೇಳ್ಬೋದು. ಅಲ್ಲಿ ಪ್ರಾದೇಶಿಕವಾಗಿ ಬಳಸುವ ಕುಚ್ಚಲಕ್ಕಿಯನ್ನೇ ಬಳಸ್ಕೊಂಡು ಎಣ್ಣೆ ಬೆಣ್ಣೆ ತುಪ್ಪ ಯಾವುದನ್ನು ಇಲ್ಲದೆ ಈ ರುಚಿಯಾದ ಸ್ನ್ಯಾಕ್ಸನ್ನು ತಯಾರು ಮಾಡ್ತಾ ಇದ್ರು. ಅದೇನು ಹೇಗೆ ಮಾಡೋದು ಅಂತ ಬನ್ನಿ ವಿಡಿಯೋದಲ್ಲಿ ನೋಡೋಣ. ಇದನ್ನು ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕುಚ್ಚಲಕ್ಕಿಯಿಂದನೇ ಮಾಡಬೇಕು. ಇದನ್ನ ವೈಟ್ ರೈಸ್ ಇರುತ್ತೆ ನೋಡಿ, ಅದರಲ್ಲಿ ಮಾಡೋಕ್ಕಾಗಲ್ಲ. ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ನಾವು ಏನು ವಾಶ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಇದನ್ನು ನಾವು ಹುರಿಬೇಕು. ಹಾಗಾಗಿ ನಾವು ಡ್ರೈ ಆಗಿರುವಾಗಲೇ ಇದರಲ್ಲಿರುವ ಕಸಕಡ್ಡಿಗಳನ್ನು ಧೂಳನ್ನು ಆರಿಸಿ ತೆಗಿಬೇಕಾಗುತ್ತೆ. ನೆಕ್ಸ್ಟ್, ಒಂದು ದಪ್ಪ ತಳ ಇರೋ ಬಾಂಡ್ಲೆಗೆ ಈ ಅಕ್ಕಿನ ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಹುರಿಬೇಕು. ಹುರಿಯುವಾಗ ನೀವು ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದನ್ನು ಹುರಿತಾ ಇದ್ದಂಗೆ ಅಕ್ಕಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಡಿದ್ಬಿಟ್ಟು ಈ ಥರ ಸ್ವಲ್ಪ ನೋಡಿ ಕಲ್ಲರಲ್ಲಿ ವೈಟ್ ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಫ್ಲೇಮ್ನ ಮೀಡಿಯಮ್ಮಲ್ಲಿ ಇಟ್ಕೊಂಡು ಇದು ಪೂರ್ತಿ ಸಿಡಿದು ಈ ಅಕ್ಕಿಯೆಲ್ಲ ಉಬ್ಕೊಂಡು ಬರುತ್ತೆ ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ಇದೀವಾಗ ಆಗಿದೆ, ನಿಮ್ಗೆ ಅಕ್ಕಿ ನೋಡಿದ್ರೇ ಗೊತ್ತಾಗುತ್ತೆ ಅದು ಪೂರ್ತಿಯಾಗಿ ಹುರಿದಾಗಿದೆ. ಇನ್ನು ಜಾಸ್ತಿ ಹುರಿಯೋಕ್ಕೂ ಹೋಗಬಾರ್ದು, ಯಾಕಂದರೆ ಅದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ರೆ ಕಹಿ ಬರುತ್ತೆ. ಹಾಗೆ ಚೆನ್ನಾಗಿ ಎಲ್ಲ ಅಕ್ಕಿನೂ ಸಿಡಿದೇನೆ ತೆಗೆದ್ರೂ ಸಹ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನಾನೀಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ, ಅದು ತಣ್ಣಗಾಗಲಿ ಅಂತ. ಆಮೇಲೆ ದಪ್ಪ ತಳದ ಬಾಣಲೆಲ್ಲ ಹಾಗೆ ಬಿಟ್ಬಿಟ್ರೆ ಈ ತಳಭಾಗದಲ್ಲಿರೋದು ಸೀದ್ ಹೋಗುತ್ತೆ. ಇದನ್ನು ಆರಿದ ಮೇಲೆ ಇದನ್ನು ನಾವು ಪುಡಿ ಮಾಡ್ಕೋಬೇಕು. ಇದ್ರ ಜೊತೆ ಬೇಕಾಗಿರುವ ಇನ್ನೆರಡು ಇಂಗ್ರೀಡಿಯೆಂಟ್ಸ್ ಅಂದರೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ. ಫ್ರೆಶ್ ಆಗಿ ತುರ್ಕೊಂಡಿರೋ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ, ಬೆಲ್ಲ ನಮ್ಮ ಸಿಹಿಗೆ ಅನುಗುಣವಾಗಿ. ನಮಗೆ ಸಿಹಿಗೆ ಸ್ಟ್ರಾಂಗ್ ಆಗಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನಿಲ್ಲೊಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈ ಥರ. ನೆಕ್ಸ್ಟ್, ಈ ಥರ ಪೌಡ್ರ್ ಮಾಡ್ಕೊಂಡಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ನಾನು ಈ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ನಾವು ತೆಂಗಿನಕಾಯಿ ತುರಿ ಏನು ತುಂಬ ನುಣ್ಣಗಾಗೋಷ್ಟು ವೇಟ್ ಮಾಡೋದು ಬೇಡ. ಜಸ್ಟ್ ಒಂದೇ ಸೆಕೆಂಡ್ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಅಕ್ಕಿ ಪುಡಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡ್ರೆ ಸಾಕಾಗತ್ತೆ. ನೋಡಿದ್ರಲ್ವಾ, ಇಷ್ಟೇ ಈ ಸ್ವೀಟ್ ರೆಸಿಪಿ. ಇದನ್ನು ಬ್ರೇಕ್ಫಾಸ್ಟಾಗಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಒಂದು ಒಳ್ಳೆ ಒಂದು ಕಪ್ ಚಹಾ ಅಥವಾ ಕಾಫಿ ಜೊತೆನೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಷ್ಟೇ ಹೆಲ್ದಿ ಕೂಡ ಹೌದು. ಕರಾವಳಿ ಭಾಗದವ್ರಿಗೆ ಸಾಮಾನ್ಯವಾಗಿ ಈ ತಿಂಡಿ ಗೊತ್ತೇ ಇರುತ್ತೆ. ಯಾರಾದರೂ ಕರಾವಳಿ ಬಿಟ್ಟು ಬೇರೆ ಭಾಗದವ್ರು ಏನಾದರೂ ನೋಡ್ತಾ ಇದ್ದರೆ ಒಂದ್ಸಾರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಟ್ರೈ ಮಾಡಿದವರು ಹೇಗಿದೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಚಾನೆಲ್ ಹೊಸಬರಾಗಿದ್ದಲ್ಲಿ ಚಾನೆಲ್ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆಲ್ ಆಪ್ಷನ್ಗೆ ಓಕೆ ಮಾಡಿದರೆ ನಾನು ಯಾವುದು ವಿಡಿಯೋ ಹಾಕಿದರೂ ನಿಮಗೆ ಬರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.